ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 188. ಪೋಪನಾಧಿಕಾರದ ದಿನಗಳಲ್ಲಿ ಸತ್ಯವೇದವನ್ನು ಹೊಂದಿರುವುದು ಅಥವಾ ಅದನ್ನು ಜನರು ಓದುವುದು ಅಪರಾಧ ಎಂದು ಪರಿಗಣಿಸಲಾಗುತ್ತಿತ್ತು. ಮುದ್ರಿಸುವ ಕಲೆ ಮತ್ತು ಅದರಿಂದ ಸಾಮಾನ್ಯ ಕಲಿಯುವಿಕೆಯ ಪುನರುಜ್ಜೀವನವು ಫಲಿಸಿತು. ಸುಮಾರು 16ನೆಯ ಶತಮಾನದಲ್ಲಿ ಸತ್ಯವೇದವನ್ನು ಕ್ರಿಸ್ತ ವಿರೋಧಿಯು ದೀರ್ಘಕಾಲ ಮುಚ್ಚಿಟ್ಟಿದ್ದ ಸತ್ತ ಭಾಷೆಗಳ ಸಮಾಧಿಕರಣದಿಂದ ಸುರಕ್ಷಿತಗೊಳಿಸಲಾಯಿತು. ಆತನು ಅದರ ಭಾಷಾಂತರವನ್ನು ನಿಷೇಧಿಸಿ ಆ ರೀತಿಯಾಗಿ ಮಾಡುವುದನ್ನು ಕಠಿಣ ಜುಲ್ಮಾನರ್ ಅಪರಾಧವನ್ನಾಗಿ ಮಾಡಲಾಗಿತ್ತು. ಸ್ವತಂತ್ರದ ಎಚ್ಚರಿಸುವ ಸ್ಫೂರ್ತಿಯು ಅದನ್ನು ಜನರಲ್ಲಿನ ಜೀವಂತ ಭಾಷೆಗಳಲ್ಲಿ ಚದುರಿಸಲು ಪ್ರಾರಂಭಿಸಿದಾಗ ಸತ್ಯವೇದವನ್ನು ಸುಟ್ಟು ಹಾಕುವುದು ಸಾಮಾನ್ಯವಲ್ಲದ ಸಂಗತಿಯಾಗಿರಲಿಲ್ಲ. ಅದನ್ನು ಭಾಷಾಂತರಗೊಳಿಸುವುದೆಂದರೂ ಪ್ರಕಟಗೊಳಿಸುವರೆಂದು ಓದುವರೆಂದು ಊಹಿಸಿದ್ದವರ ವಿರೋಧವಾಗಿ ಉದ್ದವು ಮತ್ತು ದೊಡ್ಡ ಸ್ವರವುಳ್ಳವುಗಳು ಆಗಿದ್ದ ಕರುಣೆಯಿಲ್ಲದ ಶಾಪಗಳು ವ್ಯಾಟಿಕನ್ನಿಂದ ಹೊರಡಿತು. ವೈಕ್ಲಿಫ್ ಎಂಬಾತನು ತನ್ನ ಭಾಷಾಂತರವನ್ನು ಪ್ರಕಟಿಸಿದಾಗ ಪೋಪ್ ಗ್ರೆಗೋರಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಒಂದು ಪೋಪ್ ಶಾಸನವನ್ನು ಕಳುಹಿಸಿ ತಿರಸ್ಕರಣೆಯಾದ ನಿಶ್ಚಿತನಕ್ಕೆ ಧಾವಿಸಿರುವೆ ಎಂದು ಭಾಷಾಂತರಕಾರರನ್ನು ಖಂಡಿಸಿತು. ಟೆಂಡಲ್ ಎಂಬಾತನ ಭಾಷಾಂತರವನ್ನು ಖಂಡಿಸಲಾಯಿತು ಮತ್ತು ಲೂಥರನ್ ತನ್ನ ಜರ್ಮನ್ ಭಾಷೆಯಲ್ಲಿ ಭಾಷಾಂತರಿಸಿದಾಗ ಪೋಪ್ ಲಿಯೋ ಎಂಬಾತನು ಆತನ ವಿರುದ್ಧವಾಗಿ ಪೋಪ್ ಶಾಸನವನ್ನು ಹೊರತುಪಡಿಸಿ ಪರಂತು ಈ ಕಾರ್ಯವು ಬೃಹತ್ತಾಗಿ ನೆರವೇರಿತು, ಮುಂದುವರಿಯಿತು. ಸತ್ಯವೇದಕ್ಕೆ ಸಂಪೂರ್ಣವಾದ ಪುನಶ್ಚೇತನ ದೊರೆಯಿತು ಮತ್ತು ಅದು ಎಲ್ಲ ದೇಶದ ಎಲ್ಲ ಭಾಷೆಗಳ ಜನರ ಮೇಲೆ ಬೆಳಕನ್ನು ಚೆಲ್ಲುವುದಾಗಿತ್ತು. ನಿಧಾನವಾಗಿ ರೋಮಿನ ಸಭೆಯು ಇದನ್ನು ಗ್ರಹಿಸಿತು ಮತ್ತು ಸತ್ಯವೇದವನ್ನು ಆಧುನಿಕ ಭಾಷೆಗಳಲ್ಲಿ ಕ್ಯಾಥೋಲಿಕ್ ಭಾಷಾಂತರಕಾರರು ಕ್ಯಾಥೋಲಿಕ್ ಟಿಪ್ಪಣಿಗಳೊಂದಿಗೆ ಭಾಷಾಂತರಿಸುವ ಅನುಮತಿ ನೀಡಲು ನಿರ್ಣಯಿಸಿತು. ಆದಾಗ್ಯೂ ಇದನ್ನು ಪ್ರೊಟೆಸ್ಟೆಂಟ್ ಭಾಷಾಂತರ ಪಡೆಯುವ ಗಂಡಾಂತರವಿರುವವರನ್ನು ಹೊರತುಪಡಿಸಿ ಬೇರೆ ಎಲ್ಲ ಜನರಿಗೆ ನೀಡುವಂತಿರಲಿಲ್ಲ. ರಮೇಶ್ ಭಾಷಾಂತಕರು ಇದನ್ನು ಪ್ರಕಟಿಸುತ್ತದೆ. ಕೆಳಗಿನವು ರಿಮ್ ಡಾವೆ ಭಾಷಾಂತರದ ಪಟ್ಟಿಗಳ ಗುಣಲಕ್ಷಣಗಳನ್ನು ತಿಳಿಸುತ್ತವೆ. ಇದು ತದನಂತರದಲ್ಲಿ ಅದೇ ರೀತಿಯ ಆದರೆ ಕಡಿಮೆ ಟಿಪ್ಪಣಿಗಳುಳ್ಳ ಜೂಡಿಯಾ ಭಾಷಾಂತರವು ಇದನ್ನು ಸ್ಥಾನಪಲಟಗೊಳಿಸಿತು. ಮತ್ತಾಯ ಮೂರನೇ ಅಧ್ಯಾಯದ ಬಗ್ಗೆ ಒಂದು ಟಿಪ್ಪಣಿಯನ್ನು ಹೀಗೆ ಓದಬಹುದು. ನಾಸ್ತಿಕರನ್ನು ಆತ್ಮಿಕ ಅಥವಾ ಲೌಕಿಕ ಸಾರ್ವಜನಿಕ ಅಧಿಕಾರವು ಶಿಕ್ಷಿಸಬಹುದು ಮತ್ತು ಗ್ರಹಿಸಬಹುದು, ಇಲ್ಲವೇ ಶಿಕ್ಷಿಸತಕ್ಕದ್ದು ಮತ್ತು ಗ್ರಹಿಸತಕ್ಕದ್ದು ಅವರನ್ನು ದಂಡಿಸಬಹುದು, ಇಲ್ಲವೇ ಅವರಿಗೆ ಮರಣ ಶಿಕ್ಷೆಯನ್ನು ವಿಧಿಸಬಹುದು. ಗಲಾತ್ಯ 1:8 ವಚನದ ಬಗ್ಗೆ ಹೀಗೆ ಓದಬಹುದು. ಕ್ಯಾಥೋಲಿಕರು ತಮ್ಮ ತಂದೆಗಳು ತಾಯಿಗಳು ನಾಸ್ತಿಕರಾಗಿದ್ದಾರೆ, ಅವರನ್ನು ಉಳಿಸಬಾರದು. ಇಬ್ರಿಯ 5:7 ವಚನದ ಬಗ್ಗೆ ಟಿಪ್ಪಣಿಯು ಹೀಗಿದೆ. ಪ್ರೊಟೆಸ್ಟಾಂಟ್ ಸತ್ಯವೇದದ ಭಾಷಾಂತರಕಾರರು ಪಾತಾಳದ ಆಳದವರೆಗೂ ಭಾಷಾಂತರಿಸಬೇಕಾಗಿದೆ. ಮತ್ತು ಪ್ರಕಟಣೆ 17:6 ವಚನದ ಬಗ್ಗೆ ವ್ಯಾಖ್ಯಾನವೊಂದು ಹೀಗಿದೆ. ಪ್ರೊಟೆಸ್ಟಾಂಟರ ರಕ್ತವನ್ನು ಭಕ್ತರ ರಕ್ತವೆಂದು ಕರೆಯಲಾಗದು, ಅದು ಕಳ್ಳರ ಮಾನವ ಹತ್ಯೆಗಾರರ ಮತ್ತು ಇತರೆ ದುಷ್ಕರ್ಮಿಗಳ ರಕ್ತಕ್ಕಿಂತ ಹೆಚ್ಚಿನದ್ದಲ್ಲ. ಇದನ್ನು ನ್ಯಾಯ ಕರ್ಮದ ಮೇರೆಗೆ ಸುರಿಸುವುದಾದರೆ ಯಾವ ಪ್ರಜಾ ಸಮುದಾಯವು ಉತ್ತರಿಸುವುದಿಲ್ಲ. ಸತ್ಯವೇದ ಓದುವುದನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲವೆಂದು ಕಂಡುಬಂದಾಗ ಕೆಳಗಣ ಕೆಲವು ನಿರ್ಬಂಧನಗಳನ್ನು ವಿಧಿಸಲಾಯಿತು. ದೋಷ ವಿವರ ಸೂಚನೆ 4ನೆಯ ನಿಯಮವು ಇಂತಿದೆ. ಯಾರಿಗಾದರೂ ಸತ್ಯವೇದವನ್ನು ಲಿಖಿತ ಅನುಮತಿ ಇಲ್ಲವೇ ಓದುವ ಅಥವಾ ಅದನ್ನು ಓದುವ ಹಮ್ಮು ಇದೆ ಎಂದು ಕಂಡುಬಂದಾಗ ಅವರು ಆ ಸತ್ಯವೇದವನ್ನು ಒಬ್ಬ ಸಾಮಾನ್ಯನಿಗೆ ನೀಡುವವರೆಗೆ ಅವರಿಗೆ ಬಿಡುಗಡೆ ನೀಡಲಾಗುವುದಿಲ್ಲ. ಆ ಪುಸ್ತಕ ವ್ಯಾಪಾರಿಯು ಅದನ್ನು ಮಾರುವಲ್ಲಿ ಅಥವಾ ಆ ಸತ್ಯವೇದವನ್ನು ಅಭ್ಯಾಸ ಮಾತುಗಳೊಡನೆ ಅದನ್ನು ಅನುಮತಿ ಪಡೆಯದ ಯಾರಿಗಾದರೂ ಸಾಗು ಹಾಕಿದ್ದಲ್ಲಿ ಆ ಪುಸ್ತಕದ ಬೆಲೆಯನ್ನು ಮುಟ್ಟುಕೋಲು ಹಾಕಿಕೊಳ್ಳಬಹುದು. ಆತನು ಪೋಪರಿಂದ ಅಂತಹ ದಂಡಕ್ಕೆ ಬದ್ಧನಾಗಿರುತ್ತಾನೆ, ಯಾಕೆಂದರೆ ಬಿಷೋಪರು ಅಪರಾಧದ ಗುಣದ ಮೇಲೆ ಯಾವುದು ಸರಿ ಎಂದು ನಿರ್ಧರಿಸುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.